ಬಹಳ ನಾನು ಬರೀ ಸಿನಿಮಾ ಮಾಡ್ತಾ ಇವರು ಅನ್ಕೊಂಡಿದ್ದೆ, ಬಹಳ ಚೆನ್ನಾಗಿ ಮಾತಾಡ್ತಾರ ಕಣ್ರಿ. ಹಾ, ಎಲ್ಲರೂ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಆಮೇಲೆ ಈಗ ಹೇಳ್ತೀನಿ, ನಾನು ಅನ್ಕೊಳ್ತಿದ್ದೆ ಈ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಬಾಲಕೃಷ್ಣ ಅವರು, ಇಷ್ಟೊಂದು ಖುಷಿಯಾಗಿದ್ದಾನಲ್ಲ, ಏನು ಸಮಾಚಾರ ಅಂತ. ಹೀ ಹ್ಯಾಸ್ ಬಿನ್ ಎಂಜಾಯಿಂಗ್ ದ ಹೋಲ್ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಓಕೆ, ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇದೆ ಇನ್ವಾಲ್ವ್ಮೆಂಟ್ ಇಟ್ಕೊಂಡು, ಇಫ್ ಹಿ ಎಂಜಾಯ್ಸ್ ದ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ. ನಾನು ಒಂದು ಐದಾರು ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದಾದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ, ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ. ಅದ್ಭುತವಾದ ಲೊಕೇಶನ್. ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಓಕೆ, ಭಾಳ ಭಾಳ ವೆರಿ ಎಂಜಾಯಬಲ್ ಇದು ಅಂಥದ್ದು ಶೂಟಿಂಗ್ ಶೆಡ್ಯೂಲು. ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ, ಅದು ಬಹಳ ಬಹಳ ವಿಭಿನ್ನವಾದ ವಸ್ತು. ಅದು ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ, ಎಲ್ಲರೂ ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ. ನನ್ನನ್ನು ನಂಬಬಹುದು ನೀವು, ನಾನು ಯಾಕೆಂದರೆ 80ನೇ ವರ್ಷದಲ್ಲಿ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ. ನಿಜವಾಗಿಯೂ ಕೂಡ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ನು ಕೊಟ್ಟು ಎಲ್ಲರಿಗೂ ಪ್ರೀತಿಪಾತ್ರವಾದ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದೊಂದು ಬಹಳ ದೊಡ್ಡ ಸವಾಲಿದೆ. ಓಕೆ, ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತು ಅವರ ತಂಡ, ಅದು ಬಹಳ ವಿಶಿಷ್ಟವಾದದ್ದು. ಇದಕ್ಕೆಲ್ಲ ಇದೆಲ್ಲದಕ್ಕಿಂತ ಮುಂಚೆ ಆಗಿ ಇವರು ಈ ವಸ್ತುವನ್ನು ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ. ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ, ಅಂಥದ್ದು ವಸ್ತು ಅಲ್ಲ. ಓಕೆ, ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು, ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು. ಓಕೆ, ಈ ನಿರ್ದೇಶಕರು ಅದು ಹೇಗೆ ಮಾಡಿದ್ರು ಅನ್ನೋದು ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ನನಗೆ. ಅವ್ರು ಇದ್ದಿದ್ದರೆ ಇವತ್ತು ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಭಾಳ ಇಚ್ಛೆ ಇತ್ತು ನನಗೆ. ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಓಕೆ, ಬಟ್ ಭಾಳ ಪ್ಯಾಷನೇಟ್ ಡೈರೆಕ್ಟರ್ ಅಪ್ಪ, ಅದೊಂದು ಹೇಳ್ಬೋದು. ಈ ಸಿನಿಮಾ ತನ್ನ ಮನೆ ಒಳಗಡೆನೆ ನಡೀತಾ ಇದೆ ಅನ್ನೋ ಒಂದು ರೀತಿಯೊಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ. ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನು 100% ಏನು ಬೇಕು ಅಂತಂದರೆ ಅದನ್ನು ಪಡ್ಕೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಆಫ್ ಎನಿ ಕೈಂಡ್. ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನು ಹೇಳಬಲ್ಲೆ, ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ. ಯಾರು ಫೈಟ್ಸ್ ಪ್ರಿಯರಿದ್ದೀರಾ? ಓಕೆ, ಯು ವಿಲ್ ಸಿ ಹಿಮ್ ಎಸ್ ಎ ರಿಯಲ್ ಸಾಲಿಡ್ ಫೈಟರ್. ಓಕೆ, ಪ್ರೀತಿ ಇದನ್ನು ನೋಡಬೇಕಾ? ವೆರಿ ಕ್ಯೂಟ್ ಗರ್ಲ್ ವಿ ಹ್ಯಾವ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಮೆಚ್ಚುಗೆ ಆಗಿರೋದ್ರೆ ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನು, ಪ್ರೀತಿ ಪ್ರೇಮ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತೇನಂತೀವಲ್ಲ, ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ, ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಇಡೀ ಸಿನಿಮಾ ನಿಂತಿರೋದೆ ಒಲವಿನ ಮೇಲೆ, ಅದನ್ನು ನಿಭಾಯಿಸೋ ರೀತಿ ಇದೆಯಲ್ಲ, ಅದು ನಮ್ಮ ನಾಯಕ ನಟನಿಗೆ ಆಗಬಹುದು ಅಥವಾ ನಾಯಕಿಗೆ ಆಗಬಹುದು, ಇಬ್ರಿಗೂ ಕೂಡ ದೊಡ್ಡ ಸವಾಲು. ಅದು ಬಹಳ ದೊಡ್ಡ ಸವಾಲು. ಅವರಿಬ್ಬರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ.
ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮೊನ್ನೆ ಎಲ್ಲೋ ಬಾಯಿಗೆ ಬಂತು ನನಗೆ. ಅದು ರಿಮಾರ್ಕಬಲ್ ಪರ್ಫಾರ್ಮೆನ್ಸ್. ಓಕೆ, ಅಲ್ಲಿ ಹೇಳಬೇಕಾದದ್ದು ಯಾವುದು, ಹೇಳಬಾರದ್ದು ಯಾವುದು, ಓಕೆ, ಅವೆಲ್ಲವನ್ನು ಎಕ್ಸ್ಪ್ರೆಷನ್ನಲ್ಲಿ ಬಹಳ ಚೆನ್ನಾಗಿ ತಂದಿದೆ ಅದು. ಓಕೆ, ಹ್ಯಾಟ್ಸ್ ಆಫ್ ಟು ಹರ್. ಓಕೆ, ಹಾಗೆಯೇ ಭಾಳ ಕಡೆ ಎಲ್ಲಿ ಹೋದರೂ ಕೂಡ ನಮಗೆ ಏನ್ರಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ. ನೋಡಿ, ರಾಜ್ಕುಮಾರ್ ಅವರ ಇದರೊಳಗೆ ಸಿಗ್ತಾ ಇತ್ತು ಅದೊಂದು. ಆ ರೀತಿ ಯಾರು ಕಂಪ್ಲೇಂಟ್ ಮಾಡೋರು ಇದ್ದರೆ ಈಗ ಒಂದು ಗ್ಯಾರಂಟಿ ಕೊಡ್ತೀನಿ, ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ. ಫ್ಯಾಮಿಲಿ ಅಂತ ಅಂದರೆ ಗಂಡ ಹೆಂಡತಿ ಇಷ್ಟೇ ಅಲ್ಲ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ವಂಶಿಕ ತರಹದ ಮಗು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಬೇಕಾದ ಚಿತ್ರ. ನೋಡಿ ಮನಸ್ಸಿಗೆ ಮುದುಗು ಸಿಗುತ್ತೆ, ಸಂತೋಷ ಸಿಗುತ್ತೆ. ಒಂದು 10 ಜನರಿಗೆ ನೀವು ಹೋಗಿ ಮತ್ತೆ ರೀ ಈ ಸಿನಿಮಾ ನೋಡ್ಕೊಂಡ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ ಅಂತ. ಇಷ್ಟು ಗ್ಯಾರಂಟಿ ಕೊಡಬಲ್ಲೆ ನಾನು. ನಿಜವಾಗಿಯೂ ಅದೊಂದು ಈ ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ. ಎಲ್ಲರಿಗೂ ಪ್ರಿಯವಾಗುವಂತಹ, ಮನಸ್ಸಿಗೆ ಮುದ ಕೊಡುವಂತಹ, ಒಲವಿನ ಸಾಕ್ಷಾತ್ಕಾರ ಆಗುವಂಥ ಹಾಗೆ ಅದ್ಭುತವಾದ ಚಿತ್ರ. ನಿಜವಾಗಿಯೂ ದಯವಿಟ್ಟು ಇದನ್ನು ನೋಡಿ, ನೋಡಿ ನಿಮ್ಮ ಫೀಡ್ಬ್ಯಾಕ್ನೂ ಕೊಡಿ ನಮಗೆ. ಅದು ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು.